ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಜನವರಿ 19 ಗುರುವಾರ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಇರುತ್ತೆ. ನಾನು ನಿಫ್ಟಿ ಟ್ರೇಡ್ ತೊಗೊಂಡಿದ್ದೆ. ಓಕೆ, ನಂದು ಇವತ್ತು ಇಲ್ಲಿ ನೋಡ್ಬೋದು ಅರೌಂಡ್ 1000 ರುಪೀಸಲ್ಲಿ ನನಗೆ ಪ್ರಾಫಿಟ್ ಆಗುತ್ತೆ. ಈ 1000 ರುಪೀಸ್ನು ನಾನು ಬ್ರೋಕರೇಜ್ ಕೊಡಬೇಕಾಗತ್ತೆ. ನನಗೆ ಇವತ್ತೇನು ಅಷ್ಟೊಂದು ಚೆನ್ನಾಗಾಗಿಲ್ಲ ಟ್ರೇಡು. ಐ ಹೋಪ್ ನಿಮ್ಮದೆಲ್ಲ ಇವತ್ತು ಟ್ರೇಡ್ ಚೆನ್ನಾಗಾಗಿದೆ ಅಂದ್ಕೊತೀನಿ. ಮಾರ್ಕೆಟು ತುಂಬ ಸ್ಮೂತಾಗೇ ಇತ್ತು. ನೀವು ಆಪ್ಷನ್ ಸೆಲ್ಲರ್ ಆಗಿದ್ದರೆ, ಸ್ಟ್ರ್ಯಾಂಗಲ್ ಅಥವಾ ಸ್ಟ್ರಾಡಲ್ ಮಾಡಿದರೆ ನಿಮಗೆ ಒಳ್ಳೆಯ ಪ್ರಾಫಿಟ್ ಆಗಿರುತ್ತೆ. ನಾವೀಗ ಮಾರ್ಕೆಟ್ ಏನಾಯಿತು ಅಂತ ಸ್ವಲ್ಪ ನೋಡ್ಕೊಬರೋಣ. ಓಕೆ, ಇಲ್ಲಿ ನೋಡಿ, ಇದು ಮಾರ್ಕೆಟ್ ಇದೇ ಟೈಟ್ ರೇಂಜಲ್ಲಿ ಇದೆ. ಓಕೆ, ಇದೊಂದು 30 ಪಾಯಿಂಟ್ಸ್ ಮೇಲೆ, 30 ಪಾಯಿಂಟ್ಸ್ ಕೆಳಗಡೆ, 30 ಪಾಯಿಂಟ್ಸ್ ಮೇಲೆ, 30 ಪಾಯಿಂಟ್ಸ್ ಕೆಳಗಡೆ. ಸೊ ಆಲ್ಮೋಸ್ಟ್ ಫುಲ್ ರೇಂಜಲ್ಲಿದೆ. ಓಕೆ, ಈ ಥರ ಮಾರ್ಕೆಟಲ್ಲಿ ಸ್ಟ್ರ್ಯಾಂಗಲ್ ಅಥವಾ ಸ್ಟ್ರಾಡಲ್ಸ್ ಮಾಡಿದರೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ನಾನು ಇವತ್ತು ರೇಷಿಯೋ ಸ್ಪ್ರೆಡ್ ಮಾಡಿದೆ. ಏನಕ್ಕೆ ಅಂದರೆ ನನಗೆ ಅಷ್ಟೊಂದು ಕಂಫರ್ಟ್ ಇಲ್ಲ ಮಾರ್ಕೆಟಲ್ಲಿ. ಓಕೆ, ಸಡನ್ ಫಾಲ್ ಆಗೋದು, ಸಡನ್ ರೈಸ್ ಆಗೋದು ಆಗ್ತಾ ಇರುತ್ತಲ್ಲ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಆ ರಿಸ್ಕ್ ತೊಗೋಬಾರ್ದು ಅಂತೇಳಿ ನಾನು ರೇಷಿಯೋ ಸ್ಪ್ರೆಡ್ ಮಾಡಿದೆ. ಎನಿವೇ, ಆ ರೇಷಿಯೋ ಸ್ಪ್ರೆಡ್ಡು ನನಗೆ ಅಷ್ಟೊಂದು ಸರಿಯಾಗಿ ವರ್ಕ್ ಆಗಲಿಲ್ಲ. ಇವತ್ತು ನಾನು ಏನು ಟ್ರೇಡ್ ತೊಗೊಂಡಿದ್ದೀನಿ ಅಂತ ನೋಡೋಣ. ಇಲ್ಲಿ ನೋಡಿ, ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಾನು ರೇಷಿಯೋ ಸ್ಪ್ರೆಡ್ ತೊಗೊಂಡೆ. 18,050 ಪುಟ್ಟು ಮತ್ತು 17,950 ಪುಟ್ಟು, ಇದರದ್ದು ರೇಷಿಯೋ ಸ್ಪ್ರೆಡ್ ಮಾಡಿದೆ. ಇದು ಬಂದುಬಿಟ್ಟು 1:3. ಇಲ್ಲಿ ನೋಡ್ಬೋದು 250 ಬೈ ಮಾಡಿದ್ದೀನಿ, 750 ಸೆಲ್ ಮಾಡಿದ್ದೀನಿ. ಸೊ ಇಲ್ಲಿ ಕ್ರೆಡಿಟ್ ಆಯಿತು ಅಂದರೆ ನನಗೆ 900 ರುಪೀಸ್ ಕ್ರೆಡಿಟ್ ತೊಗೊಂಡೆ. ನನ್ನ ಇದು ಡೆಬಿಟ್ ರೇಷಿಯೋ ಅಲ್ಲ, ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ ಆಯಿತು. ಓಕೆ, ಇದು ಒಳ್ಳೆ ಟ್ರೇಡೆ. ಏನಕ್ಕೆ ಅಂದರೆ ಮಾರ್ಕೆಟ್ ಅಲ್ಲೇ ಇದ್ರೂ ನನಗೆ ಪ್ರಾಫಿಟ್ ಆಗುತ್ತೆ, ಅರೌಂಡ್ 900 ರುಪೀಸ್ ಅಷ್ಟೇ. ಮಾರ್ಕೆಟ್ ಕೆಳಗಡೆ ಬಂದರೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಮೇಲ್ಗಡೆ ಹೋದರೂ ನಂಗೆ 900 ರುಪೀಸ್ ಪ್ರಾಫಿಟ್ ಆಗುತ್ತೆ. ಓಕೆ, ದಿಸ್ ಇಸ್ ಎ ಗುಡ್ ಟ್ರೇಡ್. ಆದರೆ ನಾನು ಮಿಸ್ಟೇಕ್ ಎಲ್ಲ ಆಯಿತು ಅಂದರೆ ನಾನು ಚಾರ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಲ್ಲಿ ನಾನೇನು ಮಾಡಿದೆ ಅಂದರೆ 18,200 ಕಾಲ್ ಸೆಲ್ ಮಾಡಿದೆ. ಓಕೆ, ಇಲ್ಲಿ ನಾನು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಕಾಲ್ ಪ್ರೀಮಿಯಂ ಇದೆಯಲ್ಲ, ತುಂಬ ಕಡಿಮೆ ಇತ್ತು. ಅಷ್ಟು ಕಡಿಮೆ ಪ್ರೀಮಿಯಂ ಇದ್ದಾಗ ಸ್ವಲ್ಪ ಮಾರ್ಕೆಟ್ ಮೇಲೆ ಅದನ್ನು ಆ ಪ್ರೀಮಿಯಮ್ ಆಪ್ಷನ್ಸ್ ಇದೆಯಲ್ಲ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ಆಗಿದೆ ಇಲ್ಲಿ 18,200 ಕಾಲ್ ಸೆಲ್ ಮಾಡಿದ್ನಲ್ಲ. ನೋಡಿ, ಎರಡು ಗ್ರೀನ್ ಕ್ಯಾಂಡ್ಲ್ ಬಂದವಲ್ಲ, ಇಲ್ಲಿ ನನಗೆ ಸ್ಟಾಪ್ ಲಾಸ್ ಇಟ್ಟಾಯಿತು. 18,200 ಕಾಲ್ ಸೆಲ್ ಮಾಡಿದ್ನಲ್ಲ, ಅಲ್ಲಿ ನನಗೆ 2,500 ರೂಪಾಯಿ ಲಾಸ್ ಆಯಿತು. ಓಕೆ, ಅದಾದಮೇಲೆ ನಾನೇನು ಮಾಡೋಕ್ಕೋಲಿಲ್ಲ, ನಾನೊಂದು ಪುಟ್ ರೇಷ್ಯೋ ಇತ್ತು, ಈ ಥರ ಇತ್ತು ಅದರ ಪೇ ಆಫ್ ಡಯಾಗ್ರಾಮ್. ಓಕೆ, ಇನ್ನೊಂದು ಪುಟ್ ರೇಷ್ಯೋ ಓಪನ್ ಮಾಡಿದೆ, ಅದು ಇಲ್ಲಿ ಮಾಡಿದೆ. ಓಕೆ, ಅದೇನು ಅಂದರೆ 18,100 ಪುಟ್ ಬೈ ಮಾಡಿದೆ, 18,000 ಪುಟ್ನ ಸೆಲ್ ಮಾಡಿದೆ. ಓಕೆ, ರೇಷಿಯೋ ಸ್ಪ್ರೆಡ್ ಹೀಗಿತ್ತು. ಓಕೆ, ಈಗ ನನಗೆ ಮಾರ್ಕೆಟ್ ಕೆಳಗಡೆ ಬಂದರೆ ಇಲ್ಲಿ ಒಳ್ಳೆ ಪ್ರಾಫಿಟ್ ಆಗೋದು, ಆಲ್ಮೋಸ್ಟ್ 25,000-30,000 ರೂಪಾಯಿ ಪ್ರಾಫಿಟ್ ಆಗೋದಿಲ್ಲಿ. ಸೊ ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಆಯಿತು. ಹಾಗಾಗಿ ನೀವು ಇವತ್ತು ನೋಡ್ಬೋದು ನನಗೇನು ಅಂತ ಪ್ರಾಫಿಟ್ ಆಗಿಲ್ಲ, ಅಫ್ಕೋರ್ಸ್ ಲಾಸೂ ಆಗಿಲ್ಲ. 1,000 ರೂಪಾಯಿ ಬಂದಿದೆ, ಆ 1,000 ರೂಪಾಯಿ ನಾನು ಬ್ರೋಕರೇಜಿಗೆ ಕೊಡಬೇಕಾಗುತ್ತೆ. ಇವೇ, ನಾನು ಇವತ್ತು ಅಷ್ಟೊಂದು ಸರಿಯಾಗಿ ಟ್ರೇಡ್ ಮಾಡಿಲ್ಲ. ದಿಸ್ ಇಸ್ ಎ ಬ್ಯಾಡ್ ಡೇ ಫಾರ್ ಮೀ. ಐ ಹೋಪ್ ನಿಮ್ಮದೆಲ್ಲ ಟ್ರೇಡ್ ಚೆನ್ನಾಗಾಗಿದೆ ಅಂದ್ಕೊತೀನಿ. ನಾಳೆ ಶುಕ್ರವಾರ ನಾನು ನಾಳೆ ಏನು ಟ್ರೇಡ್ ತೊಗೊತೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.